ರಾಜ್ಯದಲ್ಲಿ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ ಮೀಸಲು ಫೈಟ್. ಚಡ್ಡಿ ಬಿಚ್ಚಿಸ್ತೀವಿ ಅಂದಿದ್ದಂತ ಎಸ್ಡಿಪಿಐ ಮುಖಂಡನಿಗೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಸ್ಡಿಪಿಐನವರು ನನ್ನನ್ನು ಹೊಗಳಲು ಸಾಧ್ಯವಾ? ಎಸ್ಡಿಪಿಐ ಒಂದು ದೇಶದ್ರೋಹಿ ಸಂಘಟನೆಯಾಗಿದೆ. ಎಸ್ಡಿಪಿಐನವರು ದೇಶದ ವಿರುದ್ಧ ಚಟುವಟಿಕೆ ಮಾಡುವವರು. ಎಸ್ಡಿಪಿಐ ಅವರ ಹೇಳಿಕೆಗೆ ನಾನು ಸೊಪ್ಪು ಹಾಕಲ್ಲ. ಖಂಡಿತವಾಗಿ ಕಾನೂನು ಕ್ರಮ ಆಗುತ್ತೆ, ಜನರು ತೀರ್ಮಾನಿಸ್ತಾರೆ. ಎಸ್ಡಿಪಿಐ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಿತ್ತು ಎಸ್ಡಿಪಿಐ. ಮೀಸಲು ರದ್ದು ಮಾಡಿದ್ದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಸಿಎಂ ವಿರುದ್ಧ ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಜಾಕಿರ್ ಹುಸೇನ್ ಕಿಡಿಕಾರಿದರು. ಹಿಜಾಬ್ ಆಜಾನ್ಗೆ ನಾವು ತಲೆ ಕೊಟ್ಟೆವು, ಮೀಸಲಾತಿ ವಿಚಾರದಲ್ಲಿ ತಲೆ ಹೋದರು, ಜೈಲಿಗೆ ಹೋದರೂ ಚಿಂತೆ ಇಲ್ಲ, ನಾವೆಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅಂತ ಜಾಕಿರ್ ಹುಸೇನ್ ಹೇಳಿದರು. ಈ ಒಂದು ಹೇಳಿಕೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಎಸ್ಡಿಪಿ ಅವ್ರ ನಾನು ಹೊಗಳಕ್ಕೆ ಸಾಧ್ಯನಾ? ಎಸ್ಡಿಪಿಐ ಒಂದು ದೇಶದ್ರೋಹದ ಒಂದು ಸಂಸ್ಥೆ. ಅವ್ರು ಯಾವಾಗಲೂ ಕೂಡ ಈ ದೇಶದ ವಿರುದ್ಧ ಚಟುವಟಿಕೆ ಮಾಡೋರು. ಇವನ್ ಭಾರತ ದೇಶದ ಅಲ್ಪಸಂಖ್ಯಾತರ ವಿರೋಧಿಗಳು ಎಸ್ಡಿಪಿಐ. ಅವರಿಂದ ನಾನೇನು ಅಪ್ರಿಸಿಯೇಷನ್ ಬಯಸೋದಿಲ್ಲ. ಅದರಿಂದ ಅವರು ಯಾವಾಗಲೂ ಕೂಡ ನಮ್ಮ ಚಿಂತನೆ ನಮ್ಮ ಎದುರು ವಿರೋಧ ಇದ್ದಾರೆ. ಅದನ್ನು ನಾವು ಅದಕ್ಕೆ ಯಾವುದು ಕೂಡ ಸೊಪ್ಪು ಹಾಕೋದಿಲ್ಲ. ನಮ್ಮ ಅದರ ನಿರ್ಣಯ ಸರಿ ಇದೆ. ಮುಖ್ಯಮಂತ್ರಿಗೆ ಈ ರೀತಿ ಮಾತಾಡೋದು ಅವ್ರಿಗೆ ಜನ ತೀರ್ಮಾನ ಮಾಡ್ತಾರೆ. ಖಂಡಿತವಾಗೂ ಕಾನೂನು ಕ್ರಮ ಎಲ್ಲರೂ ಒಪ್ಪಿದ್ದಾರೆ ಸರ್, ಎಲ್ಲರೂ ಮೆಚ್ಚಿದ್ದಾರೆ ನಿಮ್ಮ ನಿರ್ಧಾರನ. ಈ ತರ ಅಲ್ಲ, ಈಗ ಅವ್ರಿಗೆ ಏನು ಹೇಳಿಕೆ ನೋಡಿದ್ರೆ ಗಮನಿಸ್ತೇನೆ, ಗಮನಿಸಿ ಕಾನೂನು ಕ್ರಮ ತೆಗೆದುಕೊಳ್ತೇನೆ. ಒಂದು ಪುಸ್ತಕಕ್ಕೆ ಮಿಸ್ಟರ್ ಬೊಮ್ಮಾಯಿ, ಮಾನ್ಯ ಮುಖ್ಯಮಂತ್ರಿಯವರೇ, ತಾವು ಜನರಿಗಾಗಿ ಜನರಿಗೋಸ್ಕರ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಹೀನಾಯವಾಗಿ ನಿಮ್ಮ ಹಕ್ಕನ್ನು ನೀವು ಕಸಿದಿದ್ದೀರಾ. ನೀವು ಈ ಹಕ್ಕನ್ನು ನನಗೆ ವಾಪಸ್ ಕಳೆಯುವಂದರೆ ಇದು ಶಾಂಪಲ್, ಇದು ಕೇವಲ ಟ್ರೈಲರ್. ಮುಂಬರುವಂತಹ ದಿನಗಳಲ್ಲಿ ಇಡೀ ರಾಜ್ಯವನ್ನು ಒಂದು ಕಡೆ ಮಾಡಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಿಮ್ಮ ಅಂತಂದ್ರೆ ನಿಮ್ಮ ಮುಂಬರುವಂತ ನಿಮಗೆ ಬಹಳ ಸ್ಪಷ್ಟವಾದ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀವು ಒಬ್ಬ ಜನಪ್ರತಿನಿಧಿಯಾಗಿ ಜನರಿಗಾಗಿ ಜನರಿಗೋಸ್ಕರ ಕೆಲಸ ಮಾಡಬೇಕಂತ ತಮ್ಮಲ್ಲಿ ಮನವಿಯನ್ನು ಸಲ್ಲಿಸುತ್ತಾ, ನಾವು ಹಿಜಾಬಿಗೆ ತಲೆ ಕೊಟ್ಟಿವಿ, ಅಜಾಂಗೆ ತಲೆ ಕೊಟ್ಟಿವಿ, ಪ್ರತಿಯೊಂದು ವಿಚಾರದಲ್ಲಿ ತಲೆ ಕೊಟ್ಟಿವಿ. ಈ ವಿಷಯದಲ್ಲಿ ತಲೆ ಹೋದ್ರೂ ಚಿಂತೆ ಇಲ್ಲ, ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ. ಅದೇನೇ ಬರಲಿ, ನಾವು ಎನ್ಎಸ್ಸಿ ಮಾಡಿದ್ದೀವಿ, ಸಿಎ ಹೋರಾಟ ಮಾಡಿದ್ದೀವಿ, ಅದಕ್ಕಿಂತ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸಲಾಮ್.